ಪಡುವರಳ್ಳಿ ಪಡ್ಡೆಗಳು ನಾವು, ಪಡುವರಳ್ಳಿ ಪಡ್ಡೆಗಳು ನಾವು. ಈ ಪ್ರೀತಿಯಾಕೆ ಭೂಮಿ ಮ್ಯಾಲೆ, ಪ್ರೀತಿ ಹಾಳಾಗೋಗ್ಲಿ, ಇಷ್ಟದಾಗ್ಲೇ ಕೃಷ್ಣ ಭೂಮಿ ಮೇಲೆ ಬರ್ಬೇಕಾಗಿತ್ತಲ್ಲ, ಯಾಕೆ ಬಂದಿಲ್ಲ? ಹುಡುಗ್ರ ಯಾಕ್ರೋ ಇದೆಲ್ಲ ಬ್ಯಾಡ್ ಹಾಕೊಂಡ್ರ ಸುಮ್ಮನೆ ಹೋಗೋಣ ಬಂದ್ರೋ ಅಣ್ಣ, ಸುಮ್ಮನೆ ಇರೋಣ, ಹಿಂಗೆಲ್ಲ ಹೋದ್ರೆ ಒಳ್ಳೆ ಎಫೆಕ್ಟ್ ಇರುತ್ತೆ ಅವನು, ಅವಾಗ ಬೇಗ ನಂಬ್ತಾನೆ. ಏನೋ ಎಫೆಕ್ಟು, ಎರಡು ದಿವಸದಿಂದ ಹಂಗೆ ಹೋಗ್ತಾ ಇದೀವಿ, ಅದನ್ನೇ ನಂಬ್ಕೊಂಡು ಅವನು. ಲೇ ಸುಮ್ಮನೆ ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಹಾಕೊಂಡು ಕೈಲಿ ಕೊಳ್ಳಿಕೊಂಡು ಹೋಗಿದ್ರೆ ಅವ್ನು ನಂಬಿರೋ ಅನ್ಕೋಣ, ಕಾಸ್ಟ್ಯೂಮ್ಗೆಲ್ಲ ದುಡ್ಡು ವೇಸ್ಟ್ ಮಾಡಿದ್ವಿ. ಸುಮ್ಮನೆ ಇರೋಣ. ಭಕ್ತ, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ ನೋಡಪ್ಪ. ಕೃಷ್ಣ ಇದೇನ್ ಕೃಷ್ಣ ಈ ರೇಂಜ್ ಗಾಬ್ರಿ? ಸಮ್ ಟೆಕ್ನಿಕಲ್ ಪ್ರಾಬ್ಲಮ್. ಕೃಷ್ಣ ನಿನಗೊಂದು ಗುಡ್ ನ್ಯೂಸ್ ಇದೆ. ಓ, ನೀನೊಂದು ಹುಡುಗಿ ತೋರಿಸಿದ್ಯಲ್ಲ, ಅವಳನ್ನ ನಾನು ಅರ್ಧ ಗಂಟೆಲಿ ಪಟಾಯಿಸ್ಬಿಟ್ಟೆ. ಬಾಯಿ ಮಾತಲ್ಲಿ ಅವಳನ್ನ ಮುತ್ ಕೊಡ್ತೀನಿ ಅಂತ ಹೇಳಿದಾಳೆ. ಬಾಯಿ ಮಾತಲ್ಲ, ಬರವಣಿಗೆಲಿ ತಗೋಬೇಕಿತ್ತು. ಕೃಷ್ಣ ನೀನು ನನ್ನ ಜೊತೆ ಬಾ, ಹುಡುಗಿರನ್ನ ಹೇಗೆ ಪಟಾಯಿಸೋದು ಅಂತ ನಾನು ತೋರಿಸ್ಕೊಡ್ತೀನಿ. ಕೃಷ್ಣಂಗೆ ಹುಡುಗಿನ ಪಟಾಯಿಸೋದು ಹೇಳ್ಕೊಡ್ತೀಯಾ? ಮೆಚ್ಚದೆ ಕಣ ನಿನ್ ಕಾನ್ಫಿಡೆನ್ಸ್ನ. ನೋಡು, ನಿನಗೊಂದು ಶಾಕಿಂಗ್ ನ್ಯೂಸ್ ನಾನು ತಂದಿದ್ದೀನಿ. ಇವತ್ತು ನೋಡಿದೆಲ್ಲ ಹುಡುಗಿ, ಅವಳು ಬೇಡ ಬೇರೆಯವ್ರನ್ನ ಅಡ್ಡಬಡಿ. ಏನ್ ಕೃಷ್ಣ ನೀನು, ನೀನು ಕನ್ಫ್ಯೂಸ್ ಆಗಿ ನನ್ನನ್ನು ಕನ್ಫ್ಯೂಸ್ ಮಾಡ್ತಾ ಇದೀಯ. ಇದೇನು ಹಾರ್ಟ್ ಆ ಬ್ಯೂಟಿ ಪಾರ್ಲರ? ನಿಮಿಷಕ್ಕೊಂದು ಹುಡುಗಿ ಬಂದು ಹೋಗೋದಕ್ಕೆ? ಈಗಿನ ಕಾಲದ ಹುಡುಗಿರಲ್ವಾ, ಸ್ವಲ್ಪ ಜಡ್ಜ್ ಮಾಡಕ್ ನನಗೂ ಕಷ್ಟ ಆಗ್ತಿದೆ. ಇದೇ ಲಾಸ್ಟ್ ಕಣ. ಇರ್ಲಿ ಬಿಡು ಕೃಷ್ಣ, ಆನೇನು ಕಾಲಿಡುತ್ತೆ. ನನ್ನ ವಿಚಾರದಲ್ಲಿ ಆವು ಕಾಲಿಡುತ್ತಾ ಇದೆ. ನೋಡಪ್ಪ, ನಾಳೆ MMT ಸ್ಟಾಲ್ಗೆ ಹೋಗು, ಕರಿ ಸೀರೆ ಉಟ್ಕೊಂಡಿರೋ ಬಾತುಕೋಳಿ ತರ ಒಂದು ಹುಡುಗಿ ಇರ್ತಾಳೆ, ಅವಳೇ ನಿನಗೆ ಫೈನಲು, ಇದೇ ಲಾಸ್ಟು. ಯಾಕಂದ್ರೆ ಅವಳಿಗಿನ್ನ ಜಾಸ್ತಿ ಪರ್ಸೆಂಟೇಜ್ ಯಾರು ಕೊಡಲ್ಲಮ್ಮ. ಸರಿ ಕೃಷ್ಣ, ನೀನು ಹೇಳಿದ್ಮೇಲೆ ಮುಗೀತು, ನೀನು ಹೊರಡು. ಯಾಕೋ ನೀನು ಹೋಗೋ ತನಕ ನನಗೆ ಕಾಯಕ್ಕಾಗಲ್ಲ, ನನಗೆ ನಿದ್ದೆ ಬರ್ತಾ ಇದೆ. ಹೋಟ್ಲಲ್ಲಿ ಯಾರೂ ಇಲ್ಲ, ನಾನೇ ಟೀ ಮಾಡ್ಕೊಂಡು ಕುಡಿತೀನಿ. ಈ ಮೊಟ್ಟೆ ಮೋಹಿನಿನ ಕೇಳೋರು ಯಾರು? ಶ್ರೀಕೃಷ್ಣ ಪರಮಾತ್ಮ ಕರಿ ಸೀರೆ ಉಟ್ಟಿರೋ ಬಾತುಕೋಳಿ ಇರುತ್ತೆ ಅಂತ ಹೇಳಿದ್ದ. ಇಲ್ಲಿ ನೋಡಿದ್ರೆ ಅಂಡರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ನಿಂತಿದೆಯಲ್ಲ. ಯಾವುದಾದ್ರೇನು ಕರಿ ಸೀರೆ ಮ್ಯಾಚ್ ಆಗ್ತಿದೆಯಲ್ಲ, ಅಷ್ಟು ಸಾಕು. ಹಾಯ್ ಚಿನ್ನ, ಯಾಕೆ ಗಾಬರಿ ಆಗ್ತಿದ್ದೀರಾ? ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು, 100 ಕೋಟಿ ಅಧಿಪತಿ. ಸರಿಗೆ ನಿಮ್ ಪಕ್ಕನೇ ನಿಂತಿದ್ದೀರಲ್ಲ, ನಿಮ್ಗೆ ಏನ್ ಅನಿಸ್ತಾ ಇದೆ? ನಿಮ್ ಪಾದದ ಕೆಳಗಡೆ ಸಿಗಾಕೊಂಡಿದೀನಿ ಅಂತ ಅನಿಸ್ತಾ ಇದೆ. ಯಾಕೆ? ಯಾಕೆಂದ್ರೆ ನಿನ್ನ ಕಾಲ್ ಮೇಲೆ ನಿಂತಿದ್ದೆ, ಅದಕ್ಕೆ ಸೈಡ್ ಹೋಗ್ರಿ. ಸಾರಿ ಸಾರಿ, ಪರವಾಗಿಲ್ಲ. ಅದು ನಿಮ್ಗೆ ಮದುವೆ ಆಗಿದೆಯಾ? ಎರಡು. ನೀವು ನನ್ನ ಮದುವೆ ಆಗ್ತೀರಾ? ಓ ಆಗ್ತೀನಿ. ನಿಮ್ ಇಬ್ಬರು ಗಂಡಂದ್ರು? 100 ಕೋಟಿ ಆಸೆ ಸಿಗುತ್ತೆ ಅಂದ್ರೆ ಅವ್ರ ತಲೆ ಮೇಲೆ ಕಲ್ಲೇ ತಾಕ್ತೀನಿ. ಇವನೇನು? ಏಯ್, ನಿನ್ನೆ ರಾತ್ರಿ ಗೆಟಪ್ ಹಾಕ ಬಂದಿದ್ ನಾನು. ಹೋಗ್ಲಿ ಬಿಡ, ಕ್ಲೈಮ್ಯಾಕ್ಸ್ ಅಲ್ಲಿ ಇದೀವಿ, ನಿಜ ಹೇಳ್ಬಿಡಣ. ಏಯ್ ಮೇಡ, ನಿನ್ ಗೆಟಪ್ ಹಾಕ ಬಂದು ಕರಿ ಸೀರೆ ಉಟ್ಟಿರೋ ಹುಡುಗಿನ ಮದ್ವೆ ಆಗ್ಬೇಕು ಅಂತ ಹೇಳಿದ್ ನಾನು. ಆ ಕರಿ ಸೀರೆ ಹುಡುಗಿ ಇವಳು, ಅವಳಲ್ಲ. ಅಯ್ಯ, ಯಾರಾದ್ರೇನ್ ಬಿಡಿ, ಇವಳು ನನ್ನ ಮದ್ವೆ ಆಗ ಒಪ್ಕೊಂಡಿದ್ದಾಳೆ. ಆಹಾ ನನ್ನ ಮದ್ವೆ ಅಂತೆ, ಓಹ ನನ್ನ ಮದ್ವೆ ಅಂತೆ, ಆಹಾ ನನ್ನ ಮದ್ವೆ ಅಂತೆ, ಓಹ ನನ್ನ ಮದ್ವೆ ಅಂತೆ, ನಿನ್ಗೂ ನನ್ಗೂ ಏನಂತೆ, ಟಮ್ ಟಮ್ ಟಮ್. ಅಯ್ಯೋ ನಿನ್ನಲ್ಲೇ, ನೀನ್ ಇಲ್ಲಿದೀಯೇನೋ? ನಾನು ಡ್ಯಾಶ್ ಹೊಡೆದಾಗ್ಲೇ ನಿನ್ ಫೇಸ್ ಮೇಲೆ ಲೈಟ್ ಆಗಿ ಡೌಟ್ ಬಂತು ಕಣೋ. ನೀಟ್ ಆಗಿ ಶೇವಿಂಗ್ ಮಾಡ್ಸ್ಕೊಂಡ್ಬಿಟ್ಟು ಗುರು ಸಿಗದೇ ಇರೋ ತರ ಆಗ್ಬಿಟ್ಟಿದೆಯಲ್ಲೋ. ಡಾಕ್ಟ್ರೆ ಯಾರು ಅವನು, ನೀವೇನ್ ಹೇಳ್ತಾ ಇದ್ದೀರಾ? ಅಯ್ಯೋ ರೇ, ಅವನ ಮದ್ವೆ ಅರ್ಧಕ್ಕೆ ನಿಂತು ಹುಚ್ಚ ಆಗಿರೋನವನು. ಹಾಸ್ಪಿಟಲ್ ಇಂದ ತಪ್ಸ್ಕೊಂಡು ಮದ್ವೆ ಆಗ್ಬೇಕು ಅಂತ ಓಡಾಡ್ತಾ ಇದ್ದಾನೆ. ಒಂದ್ ವಾರದಿಂದ ಅವನ್ನೇ ಹುಡುಕ್ತಾ ಇದೀವಿ.